ನಮ್ಮ ಶಕ್ತಿ ಮೇಲೆ ನಾವು ಗೆಲ್ತೇವೆ. ಸುಕುಮಾರ್ ಶೆಟ್ಟರು ಸಹ ಈಗಲಾದ್ರೂ ಸ್ವಲ್ಪ ಅವ್ರನ್ನ ನಾವು ಎಮ್ ಎಲ್ ಎ ಮಾಡಿದ್ದು ಅವಕಾಶ ಮಾಡಿಕೊಟ್ಟಿದ್ದು. ಅವರು ಈ ಸಂದರ್ಭದಲ್ಲಿ ಸ್ವಲ್ಪ ಮನಸ್ಸಲ್ಲಿರುವಂತಹ ನೋವನ್ನು ಮರೆತು ನಮ್ಮ ಅಭ್ಯರ್ಥಿಗೆ ಬೆಂಬಲ ಕೊಡಬೇಕು ಅಂತ ಕೈ ಜೋಡಿಸಿ ಅವರಿಗೆ ನಿಮ್ಮ ಮೂಲಕ ಪ್ರಾರ್ಥನೆ ಮಾಡ್ತೇನೆ. ಕೇವಲ ಪ್ರಚಾರಕ್ಕಾಗಿ ಮಾತ್ರ ಹೇಳ್ತೀನಿ. 25 ದಿನದ ಹಿಂದೆ ಸ್ವಂತ ಶಕ್ತಿ ಮೇಲೆ ನಾವು ಎಲ್ಲರಿಗೂ ಬರೋರಿದ್ದೇವೆ. ಸಮ್ಮಿಶ್ರ ಸರ್ಕಾರ ಮಾಡಿ ನಾವು ಅನುಭವಿಸಿದ್ದೇವೆ. ಆ ಪರಿಸ್ಥಿತಿ ಬರಬಾರದು ಅಂತ ಎಲ್ಲ ಕಡೆ ಕೇಳ್ತಾ ಇದ್ದೇನೆ. ಈಗಾಗಲೇ 70-75 ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಬಂದಿದ್ದೇನೆ. ಜನರ ನಾಡಿ ಮಿಡಿತ ನನಗೆ ಚೆನ್ನಾಗಿ ಗೊತ್ತಿದೆ. 100ಕ್ಕೆ 100 ಈ ಬಾರಿ ನಾವು ಸ್ಪಷ್ಟ ಬಹುಮತವನ್ನು ಪಡೆದು ನಮ್ಮ ಸರ್ಕಾರ ರಚನೆ ಮಾಡ್ತೇವೆ. ಅದಕ್ಕೆ ಮೋದಿಜಿಯವರ ಆಶೀರ್ವಾದ, ನಡ್ಡಾಜಿಯವರ ಆಶೀರ್ವಾದ, ಅಮಿತ್ ಶಾಜಿಯವರ ಆಶೀರ್ವಾದ ಇದೆ. ಬಹಳಷ್ಟು ಸಮಯವನ್ನು ಮೋದಿಜಿಯವರು ಕೊಟ್ಟು ಪಾದಯಾತ್ರೆ ಮಾಡ್ತಿರೋದು ನೀವೆಲ್ಲ ನೋಡ್ತಾ ಇದ್ದೀರಾ. ಇದೆಲ್ಲವೂ ಸಹ ನಮ್ಮ ಶಕ್ತಿಯನ್ನು ತುಂಬಿ ನಮ್ಮ ಅಭ್ಯರ್ಥಿ ಇಲ್ಲೂ ಸಹ ಬೈಂದೂರಿನಲ್ಲಿ ಒಂದು 25-30 ಸಾವಿರ ಹಂತದಲ್ಲಿ ಗೆಲ್ತಾರೆ. ಕಾಂಗ್ರೆಸ್ನವರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಾನು ಎಲ್ಲ ಕಡೆ ಲಿಂಗಾಯತ್ ಸಮುದಾಯಕ್ಕೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿದ್ದೇನೆ. ಇವತ್ತು ಯಡಿಯೂರಪ್ಪ ನನ್ನ ಸ್ವಂತ ಇಚ್ಛೆಯಿಂದ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೇನೆ. ಎರಡನೇದು, ನಾನೇ ಮುಂದಿನ ಚುನಾವಣೆಗೆ ನಿಲ್ಲಲ್ಲ, ಯುವಕರಿಗೆ ಅವಕಾಶ ಕೊಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವಂಥದ್ದು. ಆದ್ದರಿಂದ ವೀರಶೈವ ಸಮಾಜದ ಬಂಧುಗಳು ತಪ್ಪು ತಿಳ್ಕೋಬಾರ್ದು ಅಂತೇಳಿ ಎಲ್ಲ ಕಡೆ ಈ ವಿಷಯವನ್ನು ತಿಳಿಸಿದ್ದೇನೆ. ನಾನು ತಗೊಂಡಂಥ ನಿರ್ಧಾರವನ್ನು ವೀರಶೈವ ಸಮಾಜದ ಬಂಧುಗಳು ಸ್ವಾಗತ ಮಾಡಿದ್ದಾರೆ. ಎಲ್ಲರೂ ಕನ್ವಿನ್ಸ್ ಆಗಿದೆ. ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಮಾತನಾಡಿದ್ದಾರೆ, ಆದರೂ ಅವರು ಹಠ ಮಾಡ್ತಾ ಇದ್ದಾರೆ. ನೋಡೋಣ, ಆದರೆ ನಮ್ಮ ಶಕ್ತಿ ಮೇಲೆ ನಾವು ಗೆಲ್ತೇವೆ. ಸುಕುಮಾರ್ ಶೆಟ್ಟರು ಸಹ ಈಗಲಾದ್ರೂ ಸ್ವಲ್ಪ ಅವ್ರನ್ನ ನಾವು ಎಮ್ ಎಲ್ ಎ ಮಾಡಿದ್ದು ಅವಕಾಶ ಮಾಡಿಕೊಟ್ಟಿದ್ದು. ಅವರು ಈ ಸಂದರ್ಭದಲ್ಲಿ ಸ್ವಲ್ಪ ಮನಸ್ಸಲ್ಲಿರುವಂಥ ನೋವನ್ನು ಮರೆತು ನಮ್ಮ ಅಭ್ಯರ್ಥಿಗೆ ಬೆಂಬಲ ಕೊಡಬೇಕು ಅಂತ ಕೈ ಜೋಡಿಸಿ ಅವರಿಗೆ ನಿಮ್ಮ ಮೂಲಕ ಪ್ರಾರ್ಥನೆ ಮಾಡ್ತೇನೆ. ಸಮ್ಮಿಶ್ರ ಸರ್ಕಾರ ಮಾಡಿ ನಾವು ಅನುಭವಿಸಿದ್ದೇವೆ. ಆ ಪರಿಸ್ಥಿತಿ ಬರಬಾರ್ದು ಅಂತ ಎಲ್ಲ ಕಡೆ ಕೇಳ್ತಾ ಇದ್ದೇನೆ. ಈಗಾಗಲೇ 70-75 ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಬಂದಿದ್ದೇನೆ. ಜನರ ನಾಡಿ ಮಿಡಿತ ನನಗೆ ಚೆನ್ನಾಗಿ ಗೊತ್ತಿದೆ. 100ಕ್ಕೆ 100 ಈ ಬಾರಿ ನಾವು ಸ್ಪಷ್ಟ ಬಹುಮತವನ್ನು ಪಡೆದು ನಮ್ಮ ಸರ್ಕಾರ ರಚನೆ ಮಾಡ್ತೇವೆ. ಅದಕ್ಕೆ ಮೋದಿಜಿಯವರ ಆಶೀರ್ವಾದ, ನಡ್ಡಾಜಿಯವರ ಆಶೀರ್ವಾದ, ಅಮಿತ್ ಶಾಜಿಯವರ ಆಶೀರ್ವಾದ ಇದೆ. ಬಹಳಷ್ಟು ಸಮಯವನ್ನು ಮೋದಿಜಿಯವರು ಕೊಟ್ಟು ಪಾದಯಾತ್ರೆ ಮಾಡ್ತಿರೋದು ನೀವೆಲ್ಲ ನೋಡ್ತಾ ಇದ್ದೀರಾ. ಇದೆಲ್ಲವೂ ಸಹ ನಮ್ಮ ಶಕ್ತಿಯನ್ನು ತುಂಬಿ ನಮ್ಮ ಅಭ್ಯರ್ಥಿ ಇದ್ದರೂ ಸಹ ಬೈಂದೂರಿನಲ್ಲಿ ಒಂದು 25-30 ಸಾವಿರ ಹಂತದಲ್ಲಿ ಯಾವುದೇ ಒಂದು ಮತ ಹೆಚ್ಚು ಕಮ್ಮಿ ಆಗೋದಿಲ್ಲ. ಕಾಂಗ್ರೆಸ್ ಅವರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಾನು ಎಲ್ಲ ಕಡೆ ಲಿಂಗಾಯತ್ ಸಮುದಾಯಕ್ಕೆ ಪ್ರಾರ್ಥನೆ ಮಾಡಿದ್ದೇನೆ. ಇವತ್ತು ಯಡಿಯೂರಪ್ಪ ನನ್ನ ಸ್ವಂತ ಇಚ್ಛೆಯಿಂದ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೇನೆ. ಎರಡನೇದು, ನಾನೇ ಮುಂದಿನ ಚುನಾವಣೆ ನಿಲ್ಲ ಯುವಕರಿಗೆ ಅವಕಾಶ ಕೊಡಬೇಕು. ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೇನೆ. ಆದ್ದರಿಂದ ವೀರಶೈವ ಸಮಾಜದ ಬಂಧುಗಳು ತಪ್ಪು ತಿಳ್ಕೋಬಾರ್ದು ಅಂತ ಹೇಳಿ ಎಲ್ಲ ಕಡೆ ಈ ವಿಷಯವನ್ನು ತಿಳಿಸಿದ್ದೇನೆ. ನಾನು ತಗೊಂಡಂಥ ನಿರ್ಧಾರವನ್ನು ವೀರಶೈವ ಸಮಾಜದ ಬಂಧುಗಳು ಸ್ವಾಗತ ಮಾಡಿದ್ದಾರೆ. ಕನ್ವಿನ್ಸ್ ಆಗಿದೆ. ಯಾವುದೇ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಮಾತನಾಡಿದ್ದಾರೆ, ಆದರೆ ಅವರು ಹಠ ಮಾಡ್ತಾ ಇದ್ದಾರೆ. ನೋಡೋಣ, ಆದರೆ ನಮ್ಮ ಶಕ್ತಿ ಮೇಲೆ ನಾವು ಗೆಲ್ತೇವೆ. ಸುಕುಮಾರ್ ಶೆಟ್ಟರು ಸಹ ಈಗಲಾದ್ರೂ ಸ್ವಲ್ಪ ಅವ್ರನ್ನ ನಾವು ಎಮ್ ಎಲ್ ಎ ಮಾಡಿದ್ರು ಅವಕಾಶ ಮಾಡ್ಕೊಂಡಿದ್ದೇವೆ. ಅವರು ಈ ಸಂದರ್ಭದಲ್ಲಿ ಸ್ವಲ್ಪ ಮನಸ್ಸಲ್ಲಿರುವಂಥ ನೋವನ್ನು ಮರೆತು ನಮ್ಮ ಅಭ್ಯರ್ಥಿಗೆ ಬೆಂಬಲ ಕೊಡಬೇಕು ಅಂತ ಕೈ ಜೋಡಿಸಿ ಅವರು ನಮ್ಮ ಮಾಡ್ತಾರೆ.